ಕೊಡೋದು ಮತ್ತು ಸ್ಪರ್ಶಕೆಯನ್ನು ಇದರಿಂದ ಬರೋದು ಸೊ ಇದೇ ನಮ್ಮದು ಮೇನ್ ಸ್ಪೈನ್ದು ಫಂಕ್ಷನ್ ಇರೋದು ಬಟ್ ಇಲ್ಲಿ ಹಿಂದೆ ನೋಡಿದರೆ ಇದು ಇಲ್ಲಿ ಹಿಂದೆ ಒಂದು ಜಾಯಿಂಟ್ಸ್ ಎಲ್ಲ ಇರುತ್ತೆ ಇದರಿಂದನೇ ನಮ್ಮದು ಮೂವ್ಮೆಂಟ್ ಬರೋದು ಮುಂದೆ ಬಗ್ಗೋದು ಹಿಂದೆ ಬಗ್ಗೋದು ಸೈಡು ಎಲ್ಲ ಇದೇ ಜಾಯಿಂಟ್ಸಿಂದ ಬರ್ತಾ ಇರೋದು ಬಟ್ ಈಗ ಸ್ಪೈನ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಯಾವ ರೀತಿಯಲ್ಲ ಒಂದು ರೆಸ್ಟ್ ಥರ ಏನೂ ಇರೋಲ್ಲ ಮಲ್ಕೊಳ್ಳುವಾಗ ಕೆಲಸ ಮಾಡ್ತಾ ಇರುತ್ತೆ ನಿಂತ್ಕೊಳ್ಳುವಾಗ ನಡೆಯುವಾಗ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ ಸೊ ಅದೇ ಅದೇ ಕಾರಣದಿಂದ ಇದು ಸೌದೋಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ ಬೇಗ ಬೆನ್ನು ನೋವು ಸೊಂಟ ನೋವು ಬಂದು ಬರ್ಲಿಕ್ಕೆ ಚಾನ್ಸ್ ಇರುತ್ತೆ ಸೊ ಆ್ಯಕ್ಚುಲಿ ಈ ರೀ ಲೈಫಲ್ಲಿ ನೋಡಿದರೆ ಏಯ್ಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಯಾವುದು ಒನ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಬೆನ್ನೋ ನೋವು ಸೊಂಟ ನೋವು ಬಂದೇ ಬರುತ್ತೆ ಬಟ್ ಇದೆಲ್ಲ ನೋಡಿದರೆ ಮೋಸ್ಟ್ ಕಾಮನ್ಲಿ ಏನು ಪ್ರಾಬ್ಲಮ್ ಸಾಮಾನ್ಯವಾಗಿ ದೊಡ್ಡ ವಿಷಯ ಏನೂ ಇರೋಲ್ಲ ಅದೇ ಜಸ್ಟ್ ಬೇಸಿಕ್ ಟ್ರೀಟ್ಮೆಂಟು ಸ್ಮಾಲ್ ಮಾತ್ರೆ ತೊಗೊಂಡು ಎಕ್ಸಸೈಸ್ ಎಲ್ಲ ಮಾಡಿದರೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಚಾನ್ಸ್ ಇರುತ್ತೆ ಓಕೆ ಈಗ ಸ್ಪೈನಲ್ ಪ್ರಾಬ್ಲಮ್ಸ್ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಈ ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಮನುಷ್ಯರನ್ನ ಕಾಡ್ಬೋದು ಸೊ ಸಾಮಾನ್ಯವಾಗಿ ಕಾಮನ್ ಅಂದರೆ ಎಲ್ಲ ಪೇಷಂಟ್ಸ್ ನಮಗೆ ನಮಗೆ ಸ್ಲಿಪ್ ಡಿಸ್ಕ್ ಆಗಿದೆ ಡಾಕ್ಟರ್ ಹೇಳಿದ್ರು ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಸೊ ತುಂಬ ಸಾಮಾನ್ಯವಾಗಿ ಪ್ರಾಮನ್ ಬಟ್ ಆ್ಯಕ್ಚುಲಿ ಸ್ಲಿಪ್ ಡಿಸ್ಕ್ ತುಂಬ ಕಾಮನ್ಲಿ ಯೂಸ್ ಮಾಡ್ತಾರೆ ಸ್ಲಿಪ್ ಡಿಸ್ಕ್ ಅಂತ ಏನಂತ ಅರ್ಥ ಅಂದರೆ ಹಿಂದೆಯಿಂದ ಇದು ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಇರೋದು ಅದು ಸ್ವಲ್ಪ ಅದು ಶಾಕ್ ಅಬ್ಸರ್ವರ್ ಥರ ಕೆಲಸ ಮಾಡ್ತಾ ಇರೋದು ಸತಿ ನಮ್ಮದು ಸ್ಟ್ರೇನಾಗಿ ಸಡನ್ನಾಗಿ ಭಾರ ಎತ್ತಿ ಏನೋ ಬಗ್ಗಿ ಸಡನ್ನಾಗಿ ಡಿಸ್ಕ್ ಸ್ವಲ್ಪ ಹಿಂದೆ ಬರಲಿಕ್ಕೆ ಚಾನ್ಸ್ ಇರುತ್ತೆ ಸೊ ಆವಾಗ ಹಿಂದೆ ಬಂದ ನಂತರ ಇದು ನರದ ಒತ್ತಡ ಬಂದರೆ ಮಾತ್ರ ನಾವು ಸ್ವಲ್ಪ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅದರಿಂದ ನರ ಸ್ವಲ್ಪ ನರ ಒತ್ತಡ ಬಂದು ಕಾಲ್ಗೆ ಜೋಮ್ ಹಿಡಿತಾ ಇದೆ ಕಾಲು ಶಕ್ತಿ ಕಮ್ಮಿ ಆಗಿದೆ ಕಾಲು ಸ್ಪರ್ಶಗೆನ ಕಮ್ಮಿ ಆಗಿದೆ ಆ ತರ ಇದ್ದಾಗ ನಾವು ಸ್ಲಿಪ್ ಡಿಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಇದು ತುಂಬಾ ಸಾಮಾನ್ಯವಾಗಿ ಪ್ರಾಬ್ಲಮ್ ಬಟ್ ಅದು ಮಿಸ್ ಯೂಸ್ ಮಾಡ್ತಾ ಇದೆ ಎಲ್ಲರೂ ಸ್ಲಿಪ್ ಡಿಸ್ ಸ್ಲಿಪ್ ಡಿಸ್ ಅಂತ ಹೇಳ್ತಾರೆ ಬಟ್ ಸ್ಲಿಪ್ ಡಿಸ್ ಇರೋದಿಲ್ಲ ಓಕೆ ಡಿಸ್ಕ್ ಹರಿಯೋದು ಅಂತ ಕೂಡ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಲಿ ಅಥವಾ ಮತ್ತಿನ್ನೇನೋ ಕಾರಣದಿಂದ ಡಿಸ್ಕ್ ಹರಿದು ಹೋಗುತ್ತೆ ಅಂತಾನೂ ಹೇಳ್ತಾರೆ ಸೊ ಇದು ಯಾವ ರೀತಿಯಾದಂತಹ ಪ್ರಾಬ್ಲಮ್ ಹರಿದೋಗಿಂದ ಆಕ್ಚುಲಿ ಸೌದ್ ಹೋಗ್ ಮೋರ್ ಕಾಮನ್ಲಿ ಬಿಕಾಸ್ ನಾನು ಈಗ ಹೇಳ್ದಾರ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರೋದು ಸ್ಪೈನು ಸೊ ವಯಸ್ಸಾಗಿ ಆಗಿ ಸತಿ ತುಂಬ ಪ್ರೆಷರ್ ಬಂದಾಗ ಸ್ವಲ್ಪ ಡಿಸ್ಕ್ ಹಿಂದೆ ಬಂದ್ಬಿಟ್ರೆ ಅದು ಸೌದೋಗಿದ ನಂತರನೇ ಬರೋದು ಸೊ ನಾರ್ಮಲ್ ಫಂಕ್ಷನ್ ಅದು ಕೆಲಸ ಮಾಡ್ತಾನಿಲ್ಲ ಸೊ ಆವಾಗ ಇದು ತೊಂದರೆ ಸ್ಟಾರ್ಟ್ ಆಗ್ತಾ ಇರೋದು ಓಕೆ ಈ ರೀತಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆದಾಗ ಯಾವೆಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಅಂದರೆ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗೋದು ಹೇಗೆ ಸ್ಪೈನಲ್ ಕಾರ್ಡ್ ಅಥವಾ ಈ ಸ್ಲಿಪ್ ಡಿಸ್ಕ್ ಆಗಿರುವಂತಹದ್ದು ಅಥವಾ ಏನೋ ತೊಂದರೆ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಯಾಕೆಂದರೆ ಓಡಾಡ್ತಾ ಇರ್ತಾರೆ ಜನ ಸ್ವಲ್ಪ ನೋವಿಂದ ಏನೋ ಮೋಸ್ಟ್ಲಿ ಟಯರ್ಡ್ ಆಗಿರಬಹುದು ಅದರಿಂದ ನೋವು ಬಂದಿದೆ ಅಂತ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಹೌದು ಸೊ ಡಿಸ್ಕ್ ಪ್ರಾಬ್ಲಮ್ ಅಂದರೆ ನಾವು ಫಸ್ಟ್ ನಾವು ಪೇಷಂಟ್ ನೋಡಿದಾಗ ಪೇಷಂಟ್ ನಮಗೆ ಫಸ್ಟ್ ಸಿಂಪ್ಟಮ್ಸ್ ಏನೋ ಅವ್ರಿಗೆ ಕಂಪ್ಲೇಂಟ್ ಏನಾಗ್ತಾ ಇದೆ ಏನು ತೊಂದರೆ ಬರ್ತಾ ಇದೆ ಪೇಷೆಂಟ್ಗೆ ಅವ್ರು ಜಸ್ಟ್ ಬೆನ್ನು ನೋವು ಇದೆ ಅಂದರೆ ಸೊಂಟ ನೋವು ಜಸ್ಟ್ ಮಾತ್ರ ಬರ್ತಾ ಇದೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಯೂಶ್ಲಿ ಇರೋದಿಲ್ಲ ಅದರಿಂದ ಡಿಸ್ಕ್ ಹಿಂದೆ ಬಂದುಬಿಟ್ಟು ಕಾಲ್ಗೆ ಜೋಮ್ ಹಿಡಿತಾ ಇದೆ ಕಾಲು ಸ್ವಲ್ಪ ನನಗೆ ಕಾಲು ಶಕ್ತಿ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಸ್ಪರ್ಶ ಜ್ಯಾನ ಈಗ ನೋಡಿದರೆ ಸ್ವಲ್ಪ ಕಮ್ಮಿ ಆಗಿದ್ರೆ ಅಂತ ಆವಾಗ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು ಆವಾಗ ನಾವು ಚೆಕ್ ಮಾಡಿ ಡೀಟೇಲಾಗಿ ಪೇಷಂಟ್ ಕಾಲ್ ಶಕ್ತಿ ಸ್ಪರ್ಶ ಜಾನ ಎಲ್ಲ ಚೆಕ್ ಮಾಡಿ ನಾವು ಹೇಳ್ಬೋದು ಒಂದು ಐಡಿಯಾ ಸಿಗುತ್ತೆ ನಿಮಗೆ ಇರ್ಬೋದಾ ಅಂತ ಬಟ್ ಅದು ಕನ್ಫರ್ಮ್ ಮಾಡಲಿಕ್ಕೆ ಬೆಸ್ಟ್ ಇನ್ವೆಸ್ಟಿಗೇಷನ್ ನೋಡಬೇಕಾಗಿದ್ರೆ ಇದು ಎಮ್ ಆರ್ ಐ ಸ್ಪೈನ್ ಅಂತ ಇರುತ್ತೆ ಅದರಿಂದಾನೇ ನಮಗೆ ಕಂಪ್ಲೀಟ್ ನರ ಕಾಣಿಸುತ್ತೆ ಡಿಸ್ಕ್ ಹೇಗಿದೆ ಕಾಣಿಸುತ್ತೆ ಏನು ಒತ್ತಡ ಆ್ಯಕ್ಚುಲಿ ಇದ್ಯಾ ಏನಾದರೂ ಮಾಡಬೇಕಾ ಅದು ಅಂತ ನಮಗೆ ಸ್ಕ್ಯಾನಲ್ಲೇ ಗೊತ್ತಾಗೋದು ಸೊ ಈ ಕುತ್ತಿಗೆ ಸಂಬಂಧಪಟ್ಟಿದ ಹಾಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಅಂದ್ರೆ ಕುತ್ತಿಗೆ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆಮೇಲೆ ಸಾಕಷ್ಟು ದಿನಗಳವರೆಗೆ ಆ ನೋವು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಈ ರೀತಿಯಾದಂತಹ ಪ್ರಾಬ್ಲಮ್ಗೆ ಏನು ಕಾರಣ ಕತ್ನೋ ಸಾಮಾನ್ಯವಾಗಿ ಪ್ರಾಬ್ಲಮ್ ಇರೋದು ಪಾಶ್ಚರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಾವು ಆ್ಯಕ್ಚುಲಿ ನೋಡಿದ್ರೆ ಕತ್ ನಮ್ಮ ಸೆಂಟ್ರಲ್ಲೇ ಇರಬೇಕು ನಾವು ತಿರ್ಗಿಸ್ಬೋದು ಬಟ್ ಕೆಲವು ಸರಿ ನಾವು ಕೆಲಸ ಮಾಡುವಾಗ ಎಸ್ಪೆಷಲಿ ಐ ಟಿಯಲ್ಲಿ ಕೆಲಸ ಮಾಡುವಾಗ ಬ್ಯಾಂಕರ್ಸ್ ಪ್ರೊಫೆಷನಲ್ ತುಂಬ ಹೊತ್ತು ಕೂತ್ಕೊಳ್ಳೋದು ಕೆಲಸ ಮಾಡುವಾಗ ಅವ್ರು ಕಂಪ್ಯೂಟರ್ ಮುಂದೆನೇ ಕೂತ್ಕೊಳ್ಬಿಡ್ತಾರೆ ಹಾಗೆ ಪಾಶ್ಚರ್ ಇಲ್ಲ ಅಂದರೆ ಕತ್ ನೋವು ಒಂಥರ ಒಂದು ಡಿಸ್ಕಂಫರ್ಟ್ ಥರ ಇರುತ್ತೆ ಒಂದು ಅನ್ಇಸಿನೆಸ್ ಫೀಲಿಂಗ್ ಬರುತ್ತೆ ಬಟ್ ಅದು ಯೂಶ್ವಲಿ ಅದು ಸಾಮಾನ್ಯವಾಗಿ ಫ್ಯೂ ಡೇಸ್ ಟ್ಯಾಬ್ಲೆಟ್ಸ್ ತೊಗೊಂಡು ರೆಸ್ಟ್ ತೊಗೊಂಡು ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಚಾನ್ಸ್ ಇರುತ್ತೆ ಸೊ ಮೇಜರ್ ಪ್ರಾಬ್ಲಮ್ ಥರ ಇರೋದಿಲ್ಲ ಬಟ್ ಹೌ ನೋಡಿದರೆ ಸತಿ ಅಲ್ಲಿ ಕೂಡ ಡಿಸ್ಕ್ ಇರುತ್ತೆ ಅಲ್ಲಿ ಕೂಡ ಸ ಇನ್ಫೆಕ್ಷನ್ ಬರಲಿಕ್ಕೆ ಚಾನ್ಸ್ ಇರುತ್ತೆ ಸೋದೋಗಿದ ನಂತರ ಇದು ನರವು ಏನೋ ಒತ್ತಡ ಬಂದುಬಿಟ್ರೆ ಆವಾಗ ಎರಡು ಕೈ ಕಾಲು ಶಕ್ತಿ ಕಮ್ಮಿ ಆಗ್ಲಿಕ್ಕೆ ಚಾನ್ಸ್ ಇರ್ಬೋದು ಕಾಲ್ ಸ್ಪರ್ಶಗಾನ ಕೈ ಸ್ಪರ್ಶಗಾನ ಕಮ್ಮಿ ಆಗ್ಲಿಕ್ಕೆ ಚಾನ್ಸ್ ಇರ್ಬೋದು ಆವಾಗ ನಾವು ಡೀಟೇಲಾಗಿ ಟೆಸ್ಟ್ ಮಾಡಿ ಎಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಓಕೆ ಸಾಮಾನ್ಯವಾಗಿ ಸ್ಲಿಪ್ ಡಿಸ್ಕ್ ಆಯಿತು ಅಂದ್ರೆ ಇನ್ನು ಮುಗಿತು ಕತೆ ಅಂತ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಸ್ಲಿಪ್ ಡಿಸ್ಕ್ ಹಾಕಿ ಏನೇ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ತಗೊಂಡ್ರು ಕೂಡ ಸ್ವಲ್ಪ ಹೊತ್ತು ತುಂಬ ಹೊತ್ತು ಕೂತಿರೋದಕ್ಕಾಗೋದಿಲ್ಲ ಅಥವಾ ತುಂಬಾ ಹೊತ್ತು ನಿಂತಿರೋದಕ್ಕಾಗೋದಿಲ್ಲ ನಾವೆಷ್ಟೇ ಆಪ್ರೇಷನ್ಸ್ ಮಾಡಿಸಿದ್ರು ಏನೇ ಮಾಡಿಸಿದ್ರು ಅದು ಕ್ಯೂರ್ ಅಂತೂ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ ನಿಜಾನ ಅದು ತಪ್ಪು ಆ್ಯಕ್ಚುಲಿ ಬಿಕಾಸ್ ಸ್ಲಿಪ್ ಡಿಸ್ಕ್ಗೆ ಹಂಡ್ರೆಡ್ ಪೇಷಂಟ್ಸ್ ಅಲ್ಲಿ ಏಯ್ಟಿ ಪೇಷಂಟ್ಸ್ ಮಾತ್ರ ಆಪರೇಷನ್ ಬೇಕಾಗ್ಬೋದು ಸೊ ಆಪ್ರೇಷನ್ ಬರೋದು ತುಂಬ ಕಮ್ಮಿನೇ ಮೋಸ್ಟ್ ಬಿಕಾಸ್ ಟ್ಯಾಬ್ಲೆಟ್ಸಲ್ಲಿ ಕಮ್ಮಿ ಆಗ್ಲಿಕ್ಕೆ ಚಾನ್ಸ್ ಒಳ್ಳೇದಾಗಿದೆ ಒಳ್ಳೆ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ನಾವು ಬಗ್ಗೆ ಎಕ್ಸಸೈಸ್ ಸ್ವಲ್ಪ ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡ್ತಾ ಸೊಂಟದ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ನಿಧಾನವಾಗಿ ಅದು ಇಂಪ್ರೂವ್ಮೆಂಟ್ ಬರ್ಲಿಕ್ಕೆ ಡೆಫಿನೆಟ್ಲಿ ಚಾನ್ಸ್ ಇರುತ್ತೆ ಕೆಲವು ಸತಿ ನಾವು ಟ್ಯಾಬ್ಲೆಟ್ಸು ರೆಸ್ಟು ಬೆಡ್ ರೆಸ್ಟ್ ಮತ್ತು ಅದರಲ್ಲಿ ಏನು ಎಕ್ಸಸೈಸ್ ಏನೂ ಇಂಪ್ರೂವ್ಮೆಂಟ್ ಬಂದಿಲ್ಲ ಅಂದರೆ ಎಮ್ ಆರ್ ಐ ನೋಡುವಾಗ ತುಂಬ ದೊಡ್ಡ ಡಿಸ್ಕ್ ನರದಲ್ಲಿ ಒತ್ತಡ ಬರ್ತಾ ಇದೆ ಕಾಲ್ ಸ್ಪರ್ಶಗಾನ ಕಮ್ಮಿ ಆಗ್ತಾ ಇದೆ ಕಾಲ್ ಶಕ್ತಿ ಕಮ್ಮಿ ಆಗ್ತಾ ಇದೆ ಅಂದರೆ ಆವಾಗ ಕೆಲವು ಸತಿ ನಾವು ಆಪ್ರೇಷನ್ ಮಾಡಬೇಕಂತ ಹೇಳ್ತೀವಿ ಈಗ ಮೊದಲೆಲ್ಲ ಆಪ್ರೇಷನ್ ಎಲ್ಲ ದೊಡ್ಡ ಆಪ್ರೇಷನ್ ಆಗ್ತಾಯಿತ್ತು ಅದು ಎಷ್ಟು ದೊಡ್ಡ ಗಾಯ ಮಾಡಿ ಆಪ್ರೇಷನ್ ಮಾಡ್ಕೊಂಡೇ ಇರಬೇಕು ಮೂರು ಏನೋ ಕೆಲಸ ಮಾಡೋಂಗಿಲ್ಲ ಆ ಥರ ಇತ್ತು ಬಟ್ ಈಗ ನೋಡಿದರೆ ಈಗ ಮೈಕ್ರೋಸ್ಕೋಪಿಕ್ ಡಿಸ್ಕ್ ಎಲ್ಲ ಬಂದಿದೆ ಅದರಿಂದ ನಾವು ಚಿಕ್ಕ ಗಾಯದಲ್ಲಿ ನಾವು ಡಿಸ್ಕ್ ಏನು ಏನು ಒತ್ತಡ ಎಲ್ಲಿದೆ ಅದು ಮಾತ್ರ ತೆಗೆದುಬಿಟ್ಟು ನೆಕ್ಸ್ಟ್ ಡೇ ಪೇಷೆಂಟ್ಗೆ ಮನೆ ಕಳಿಸೋ ಥರ ಆಪ್ರೇಷನ್ಸ್ ಇರೋದು ಬಟ್ ಆದರೂ ಸಹ ಇದು ಆಪ್ರೇಷನ್ಸ್ ಮಾಡೋದು ತುಂಬ ಕಮ್ಮಿನೇ ಬಿಕಾಸ್ ಅಲ್ಲ ಹಂಡ್ರೆಡ್ ಪೇಷೆಂಟ್ಸಲ್ಲಿ ಓನ್ಲಿ ಏಯ್ಟಿ ಟು ಒಂದು ಟೆನ್ ಟು ಟ್ವೆಂಟಿ ಪೇಷಂಟ್ಸ್ಗೆ ಆಪರೇಷನ್ ಬೇಕಾಗುತ್ತೆ ಸೊ ಈ ಸ್ಪೈನಿಗೆ ಸಂಬಂಧಪಟ್ಟ ಹಾಗೆ ಮೂಳೆ ಮುರಿತ ಸೊಂಟದ ಮೂಳೆ ಮುರಿತ ಯಾವ ಕಾರಣದಿಂದ ಆಗುತ್ತೆ ಅಂದರೆ ಆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಮೂಳೆ ಮುರಿದ್ರೆ ಮನುಷ್ಯ ಓಡಾಡೋದಕ್ಕಾಗೋದಿಲ್ಲ ಅಂತ ಕೂಡ ತುಂಬ ಜನ ಹೇಳ್ತಾರೆ ಹೌದು ಸೊ ಮೂಳೆ ಮುರಿದಿದೆ ಸೊಂಟ ಬೆನ್ ಫ್ರ್ಯಾಕ್ಚರ್ ಆಗಿದೆ ಅಂದರೆ ಆವಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದರೆ ನಾನು ಹೇಳಿದಾಗ ಮೊದಲು ಇದು ದೊಡ್ಡ ನರ ಸೆಂಟರಲ್ಲಿ ಹೋಗ್ತಾ ಇದೆ ಸೊ ಸತಿ ಆ್ಯಕ್ಸಿಡೆಂಟ್ ತುಂಬ ಜಾಸ್ತಿ ಇದ್ದರೆ ಅದು ತುಂಬ ನರದಲ್ಲಿ ಒತ್ತಡ ಆಗಿ ನರ ಡ್ಯಾಮೇಜ್ ಆಗಿ ನರ ಕಂಪ್ಲೀಟಾಗಿ ಡ್ಯಾಮೇಜ್ ಕಟ್ ಏನಾದರೂ ಆಗಿದ್ರೆ ಆವಾಗ ಕಾಲು ಶಕ್ತಿ ಕಮ್ಮಿ ಆಗ್ಬೋದು ಕಮ್ಮಿ ಆದರೆ ಕಂಪ್ಲೀಟ್ಲಿ ಹೋಗ್ಬೋದು ಒಂದು ಕೆರಡಕ್ಕೆ ಹೋಗೋದು ಇದು ಜ್ಞಾನ ಇರಲ್ಲ ಆವಾಗ ಡೆಫಿನೆಟ್ಲಿ ಫ್ರ್ಯಾಕ್ಚರ್ ಇದ್ದಾಗ ನಾವು ಆಪ್ರೇಷನ್ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್ ಬಿಕಾಸ್ ಅದು ಮೂಳೆ ಮುರಿದಿದ್ದು ಮೂಳೆ ಮುಂದೆ ಹೋಗಿದೆ ಅದು ಪೊಸಿಷನ್ ಇಲ್ಲ ಅದು ಕರೆಕ್ಟ್ ಕೂಡಲಿಕ್ಕೆ ಕರೆಕ್ಟ್ ಪೊಸಿಷನಲ್ಲಿ ಹಾಕ್ಲಿಕ್ಕೆ ನಾವು ಆಪ್ರೇಷನ್ ಮಾಡಬೇಕು ಬಟ್ ಇದು ಮಾಡಿದರೂ ಕೂಡ ಕೆಲಸ ನರ ಒಂದ್ಸತಿ ತುಂಬ ಡ್ಯಾಮೇಜ್ ಆಗಿದ್ರೆ ಇಂಪ್ರೂವ್ಮೆಂಟ್ ಬರೋದು ಸ್ವಲ್ಪ ಕಮ್ಮಿನೇ ಬಟ್ ನಿಧಾನಕ್ಕೆ ಬರಲಿಕ್ಕೆ ಚಾನ್ಸ್ ಇರುತ್ತೆ ಒಂದು ಸತಿ ನರ ಫ್ರೀ ಮಾಡಿದರೆ ಅಟ್ಲೀಸ್ಟ್ ಚಾನ್ಸ್ ಕೊಡ್ಬೋದು ನಾವು ನರ ವಾಪಸ್ ಬರಲಿಕ್ಕೆ ಸೊ ಕೆಲಸ ಫ್ರ್ಯಾಕ್ಚರ್ ಕೂಡ ಆಗುತ್ತೆ ಬಟ್ ನರದಲ್ಲಿ ಏನೂ ಒತ್ತಡ ಬರೋಲ್ಲ ನರ ಏನೂ ಡ್ಯಾಮೇಜ್ ಆಗೋಲ್ಲ ಅದು ಅದು ಆ ಥರ ಇದ್ದಾಗ ಕೆಲಸ ಆಪ್ರೇಷನ್ ಕೂಡ ಬೇಕಾಗೋದಿಲ್ಲ ಜಸ್ಟ್ ಒಂದು ಬೆಲ್ಟ್ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದರೆ ನಿಧಾನ ಗುಣ ಆಗುತ್ತೆ ಫ್ರ್ಯಾಕ್ಚರ್ ಎಲ್ಲ ಕೂಡುತ್ತೆ ಮತ್ತೆ ಮೂರು ತಿಂಗಳು ಆದಮೇಲೆ ಎಲ್ಲ ರೆಗ್ಯುಲರ್ ಕೆಲಸ ತರ ಮಾಡಬಹುದು ಓಕೆ ಏಜ್ ಆಗ್ತಾ ಆಗ್ತಾ ಸಾಕಷ್ಟು ಕೆಲಸಗಳು ಮಾಡೋದ್ರಿಂದ ಈ ಡಿಸ್ಕ್ ಸೌದ್ ಹೋಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ರಿ ಈ ಡಿಸ್ಕ್ ನ ಮರು ಕಾರ್ಯಗತಗೊಳಿಸೋದಕ್ಕೆ ಏನಾದ್ರು ಏನಾದ್ರು ಚಿಕಿತ್ಸೆ ಇದೆಯಾ ಅಂದ್ರೆ ಮತ್ತೆ ಅದನ್ನ ಡಿಸ್ಕ್ ಬೇರೆ ಡಿಸ್ಕ್ ಅನ್ನ ಅಳವಡಿಸೋದಾಗ್ಲಿ ಅಥವಾ ಇರುವಂತಹ ಡಿಸ್ಕ್ ಅನ್ನೇ ಮತ್ತಷ್ಟು ಬಲಿಷ್ಠಗೊಳಿಸೋದು ಈ ರೀತಿಯಾದಂತಹ ಏನಾದ್ರು ಟ್ರೀಟ್ಮೆಂಟ್ಸ್ ಇದೆಯಾ ಸೌದೋಗಿದ ನಂತರ ನಾವು ವಾಪಸ್ ನಾರ್ಮಲ್ ಥರ ಮಾಡೋದು ಕಷ್ಟ ಆಗುತ್ತೆ ಅದು ನಾವು ಐವತ್ತು ವಯಸ್ಸಿಂದ ಇಪ್ಪತ್ತು ವಯಸ್ಸು ಥರ ಮಾಡೋ ಥರ ಆಗುತ್ತೆ ಬಟ್ ಡೆಫಿನೆಟ್ಲಿ ನಾವು ಪೇಷಂಟ್ಸ್ಗೆ ಎಕ್ಸಸೈಸ್ ಮಾಡಿ ರೆಗ್ಯುಲರಾಗಿ ಸ್ಟ್ರೆಂಥನ್ ಸೊಂಟದ ಮಾಂಸ ಏನಿರುತ್ತೆ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದರೆ ಸೊಂಟ ಸ್ಟ್ರೆಂತ್ ಜಾಸ್ತಿ ಬಂದರೆ ಡೆಫಿನೆಟ್ಲಿ ಅದು ನಾರ್ಮಲ್ ಥರ ಕೆಲಸ ಮಾಡೋಕ್ಕೆ ಆಗ್ಬೋದು ಬಟ್ ಅದು ಸೌದೋಗಿದೆ ಅಂತ ಅದೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮದು ಡಿಸ್ ಸೌದೋಗಿಬಿಟ್ಟಿದೆ ನಾವು ಏನೋ ಕೆಲಸ ಮಾಡೋಕ್ಕಾಗಲ್ಲ ಅದು ಕೂಡ ತಪ್ಪು ನಾವು ಡೆಫಿನೆಟ್ಲಿ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ಸೊಂಟ ಮಾ ಮಾಂಸ ಎಲ್ಲ ಸ್ಟ್ರೆಂತ್ ಜಾಸ್ತಿ ಮಾಡಿದರೆ ನಾರ್ಮಲ್ ಥರ ನಾವು ಕೆಲಸ ಮಾಡ್ಬೋದು ಜಸ್ಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಓಕೆ ಇವಾಗ ಆಪರೇಷನ್ಸ್ ಆಗಿರುವಂತಹದ್ದು ಈ ಸ್ಪೈನಿಗೆ ಸಂಬಂಧಪಟ್ಟ ಆಪರೇಷನ್ಸ್ ಆಗಿರುವಂತಹ ವ್ಯಕ್ತಿಗಳಿಗೆ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ ಎಂತಹದ್ದು ಮಾಡಬಾರ್ದು ಅಥವಾ ಬಗ್ಗಬಾರ್ದು ನಿಲ್ಲಬಾರ್ದು ಜಾಸ್ತಿ ಹೊತ್ತು ಕೂತ್ಕೋಬಾರ್ದು ರೆಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ ಅವರಿಗೆ ಆಪರೇಷನ್ ಆದ ತಕ್ಷಣವೇ ಡಿಪ್ ಅದು ಯಾವ ಥರ ರೀತಿ ಆಪ್ರೇಷನ್ ಮಾಡಿದರೆ ಅದ ಮೇಲೆ ಡಿಪೆಂಡ್ ಆಗುತ್ತೆ ಕೆಲಸತಿ ರಾಡ್ ಸ್ಕ್ರೂನ ಹಾಕಬೇಕಾಗ್ಬೋದು ರಾಡ್ ಸ್ಕ್ರೂ ಕೆಲಸದ ತುಂಬ ಸೋದೋಗಿ ನಂತರ ರಾಡ್ ಸ್ಕ್ರೂ ಹಾಕಿ ಹೊಸ ಮೂಳೆ ಎಲ್ಲ ಜೋ ಕೂಡಿಸ್ಲಿಕ್ಕೆ ನಾವು ಹಾಕಬೇಕಾಗುತ್ತೆ ಕೆಲಸ ಆ ಥರ ಇದ್ದಾಗ ಸ್ವಲ್ಪ ರಿಕವರಿ ಟೈಮ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಮೂರು ತಿಂಗಳ ತನಕ ಜಾಸ್ತಿ ಬಗ್ಬೇಡಿ ಭಾರ ಎತ್ತಕ್ಕೆ ಹೋಗಬೇಡಿ ಓಡಾಡ್ಬೋದು ಬೆಲ್ಟ್ ಹಾಕ್ಕೊಂಡು ಓಡಾಡ್ಬೋದು ಬಟ್ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಮಾಡಬಾರ್ದು ಮೂರು ಆರು ತಿಂಗಳ ತನಕ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತೀವಿ ಡಿಸ್ಕ್ ಆಪ್ರೇಷನ್ ಏನಾದರೂ ಆಗಿದ್ದರೆ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಡಿಸ್ಕ್ ಎಕ್ಟುಮಿ ಮಾಡಿದ್ದೀವಿ ಅಂದರೆ ನಾವು ನೆಕ್ಸ್ಟ್ ಡೇನೇ ನಾವು ಯೂಶ್ವಲಿ ನಡಿಬೋದು ಆರಾಮಾಗಿ ನಡಿಬೋದು ಅಂತ ಹೇಳ್ತೀವಿ ಬಟ್ ಆದರೂ ಸಹ ಎಲ್ಲಿಂದ ಡಿಸ್ಕ್ ಆಚೆ ಬಂದಿರೋದು ಅಲ್ಲಿ ಗ್ಯಾಪ್ ಇರುತ್ತೆ ತಿರ್ಗಾ ಡಿಸ್ಕ್ ಆಚೆ ಬರಬಾರ್ದು ಅಂತ ನಾವು ಮೂರು ತಿಂಗಳು ಸ್ವಲ್ಪ ಕೇರ್ ತೊಗೋಬೇಕು ಬಗ್ಬಾರ್ದು ಭಾರ ಎತ್ತಬಾರ್ದು ಅಂತ ಹೇಳ್ತೀವಿ ಮತ್ತು ನಾವು ಅದ್ರ ಜೊತೆಗೆ ನಾವು ಸ್ವಲ್ಪ ಎಕ್ಸಸೈಸ್ ಕೂಡ ಹೇಳ್ತೀವಿ ರೆಗ್ಯುಲರಾಗಿ ಮಾಡಿ ಅದರಿಂದ ನಿಮಗೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ನಾವು ಹೇಳ್ತೀವಿ ಓಕೆ ಇವಾಗ ನಾರ್ಮಲ್ ಲೈಫಲ್ಲಿ ಸ್ಪೈನ್ ಏನು ತೊಂದರೆ ಆಗದೆ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಂದರೆ ಮನುಷ್ಯ ಯಾವ ರೀತಿಯಾದಂತಹ ಚಟುವಟಿಕೆ ಲೈಫ್ನಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಂದ್ಕೊಳ್ತಾರೆ ನಾವು ಹೆಲ್ದಿ ಆಗಿರಬೇಕು ಕೊನೆಯವರೆಗೂ ಹೆಲ್ದಿ ಆಗಿರಬೇಕು ಅಂತ ಸೊ ಸ್ಪೈನ್ ಮೇಜರ್ ಆಗಿ ಬಾಡಿಯನ್ನು ಸಪೋರ್ಟ್ ಮಾಡೋದ್ರಿಂದ ಅದನ್ನು ಹೆಲ್ದಿಯಾಗಿಟ್ಕೋಬೇಕಂದ್ರೆ ಏನ್ ಹೆಲ್ದಿಯಾಗಿ ಇಟ್ಕೋಬೇಕಾದ್ರೆ ಜಸ್ಟ್ ಫಿಸಿಕಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ರೆಗ್ಯುಲರ್ಲಿ ಡೈಲಿ ವಾಕಿಂಗ್ ಹೋಗ್ಬೋದು ಮತ್ತು ಡೈಲಿ ಅದು ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು ಅದರಿಂದನೇ ಬಾಡಿ ಫ್ಯಾಟ್ ಎಲ್ಲ ಕಮ್ಮಿ ಇರುತ್ತೆ ಅದ್ರ ಜೊತೆಗೆ ಅಷ್ಟು ಫ್ಯಾಟ್ ಕಮ್ಮಿ ಇದ್ದರೆ ಬ್ಯಾಕಲ್ಲಿ ಸೊ ಸೊಂಟದಲ್ಲಿ ಸ್ಟ್ರೈನ್ ಜಾಸ್ತಿ ಬರಲ್ಲ ಸೌದೋಗೋದು ಕಮ್ಮಿ ಆಗುತ್ತೆ ಮತ್ತು ಮಾಂಸ ಎಲ್ಲ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಆಗಿರುತ್ತೆ ಮತ್ತು ಸೌದೋಗಿರೋದು ನಮಗೆ ಅಷ್ಟು ಪ್ರಾಬ್ಲಮ್ ಬರಲ್ಲ ಬಿಕಾಸ್ ನಮ್ಮದು ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಇರೋ ಇರೋದು ಮಾಂಸ ಇರೋದು ಎಲ್ಲ ಅದಕ್ಕೆಲತಿ ಟೇಕ್ ಓವರ್ ಮಾಡುತ್ತೆ ಏನು ಪ್ರಾಬ್ಲಮ್ ಜಾಸ್ತಿ ಬರಲ್ಲ ಸೊ ಫಿಟ್ ಪೇ ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ರಿ ಅಂದರೆ ಯೂಶ್ಲಿ ಪ್ರಾಬ್ಲಮ್ ಜಾಸ್ತಿ ಬರಲ್ಲ ಸೊ ಫಿಟ್ನೆಸ್ ಪ್ರಾಬ್ಲಮ್ಸಿಂದಾನೆ ಮೋಸ್ಟ್ ಕಾಮನ್ಲಿ ಬ್ಯಾಕ್ ಪೇನ್ಸ್ ನೆಕ್ ಪೇನ್ಸ್ ಎಲ್ಲ ಬರ್ತಾ ಇರೋದು ಓಕೆ ಇವಾಗ ಏಜ್ಡ್ ಆಗಿ ತುಂಬ ಏಜ್ ಆಗಿರುವಂತಹ ಅವರಿಗೆ ಆಪ್ರೇಷನ್ ಮಾಡಬೇಕು ಅಂದರೆ ಸ್ಪೆಷಲ್ ಕೇರ್ ಏನಾದರೂ ಇರುತ್ತಾ ಅಂದರೆ ಅವ್ರದ್ದು ಸಕ್ಸಸ್ ರೇಟ್ ಎಷ್ಟಿರುತ್ತೆ ಸಕ್ಸಸ್ ರೇಟ್ ಆ್ಯಕ್ಚುಲಿ ಅವ್ರದ್ದು ಜನರಲ್ ಕಂಡೀಷನಲ್ಲಿ ಡಿಪೆಂಡ್ ಆಗುತ್ತೆ ಸತಿ ಏಜ್ಡ್ ಆದ ಇದ್ದಾಗ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಬೇರೆ ಬಿ ಪಿ ಶುಗರು ಅದೆಲ್ಲ ಇದ್ದಾಗ ಅದನ್ನು ಫಸ್ಟು ಕಂಟ್ರೋಲ್ ಮಾಡಿ ನಾವು ಪೇಷಂಟ್ಗೆ ಫಿಟ್ ಮಾಡಿದ ನಂತರನೇ ನಾವು ಆಪ್ರೇಷನ್ಗೆ ಮಾಡೋದು ಸ್ಟ್ರೇಟ್ ಅವೇ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಕೆಲಸ ಆ ಥರ ಆಪ್ರೇಷನ್ ಮಾಡಬೇಕಾಗ್ಬೋದು ಬಟ್ ಮೋಸ್ಟ್ ಸಾಮಾನ್ಯವಾಗಿ ಎಲ್ಲ ಪೇಷಂಟ್ಸ್ಗೆ ನಾವು ಫಿಟ್ ಮಾಡಿದ ನಂತರನೇ ಎಲ್ಲ ಕಂಟ್ರೋಲ್ ಬಿ ಪಿ ಕಂಟ್ರೋಲಲ್ಲಿದೆ ಶುಗರ್ ಕಂಟ್ರೋಲಲ್ಲಿದೆ ಈಗ ಎಲ್ಲ ಹೆಲ್ತ್ ಕ ಒಳ್ಳೆ ಇದೆ ಆವಾಗ ಮಾತ್ರ ನಾವು ಆಪ್ರೇಷನ್ ಮಾಡೋಕೆ ಹೋಗೋದು ಸೊ ಸ್ವಲ್ಪ ನಾರ್ಮಲ್ ಪೇಷೆಂಟಿಂದ ಇಪ್ಪತ್ತೈದು ವಯಸ್ಸಿಗೆ ಪೇಷೆಂಟಿಂದ ಅರವತ್ತು ವಯಸ್ಸು ಪೇಷೆಂಟ್ಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ಎಲ್ಲ ಮೆಡಿಕಲ್ಲಿ ಫಿಟ್ ಇದ್ದಾಗ ನಾವು ಅಷ್ಟೇನು ತೊಂದರೆ ಜಾಸ್ತಿ ಬರೋಲ್ಲ ಈ ಅಟ್ಲೀಸ್ಟ್ ಈ ಏಜಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಓಕೆ ಕೆಲವೊಂದು ಸಂದರ್ಭದಲ್ಲಿ ಈ ಬೆನ್ನುಮೂಳೆ ಮುರಿದಂತಹ ವ್ಯಕ್ತಿ ಮತ್ತೆ ಲೈಫ್ ಅಲ್ಲಿ ಎದ್ದು ಓಡಾಡೋದಕ್ಕಾಗದೇ ಇಲ್ಲ ಅನ್ನೋ ಎಷ್ಟೋ ಕಂಡೀಷನ್ಸ್ ನಾವು ನೋಡಿದೀವಿ ಅಂತಹ ಪರಿಸ್ಥಿತಿಗೆ ಬರೋದಕ್ಕೆ ಮೂಳೆಯ ಯಾವ ಭಾಗ ಅಂದ್ರೆ ಬೆನ್ನುಮೂಳೆಯ ಯಾವ ಭಾಗ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಸೊ ಇದು ದೊಡ್ಡ ನರ ಎಲ್ ದೊಡ್ಡ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ಅದಕ್ಕೆ ಡ್ಯಾಮೇಜ್ ಅದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗದಾಗ ಸತಿ ಶಕ್ತಿ ವಾಪಸ್ ಥರ ಆಗ್ಬೋದು ಸೊ ಬಟ್ ಅದು ಕತ್ತಿಂದ ಇದು ಬೆನ್ ತನಕ ಇರೋದು ಆವಾಗ ಇಲ್ಲಿ ಯಾವುದು ಜಾಗದಲ್ಲಿ ಮೇಜರ್ ಆಗಿ ನರ ಕಂಪ್ಲೀಟಾಗಿ ಡ್ಯಾ ಕಂಪ್ಲೀಟಾಗಿ ಕಟ್ ಆಗಿದರೆ ಮಾತ್ರ ಆ ಕಂಪ್ ಯಾವುದು ಇಂಪ್ರೂವ್ಮೆಂಟ್ ಬರೋ ಚಾನ್ಸ್ ಕಮ್ಮಿ ಇರುತ್ತೆ ಬಟ್ ಸತಿ ಜಸ್ಟ್ ಲೈಟಾಗಿ ತಾಗಿರುತ್ತೆ ಸ್ವಲ್ಪ ಟೂ ತ್ರೀ ಮಂತ್ಸಲ್ಲಿ ತಾನಾಗ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ ಸೊ ಆ ಥರ ಪೇಷಂಟ್ಸ್ ಕೂಡ ಇದ್ದಾರೆ ಸೊ ಕತ್ತಿಂದ ಬೆನ್ನು ಸ್ವಲ್ಪ ರಿಸ್ಕ್ ಇರೋ ಜಾಗ ಅದರಿಂದ ಕೆಲಗಡೆ ಚಿಕ್ಕ ಚಿಕ್ಕ ನರ ಮಾತ್ರ ಇರೋದು ಸೊ ಅದು ಡ್ಯಾಮೇಜ್ ಆಗಿದ್ರೆ ಕೂಡ ಜಸ್ಟ್ ಒಂದು ಮಾಂಸ ವೀಕ್ ಆಗಿಬಿಡುತ್ತೆ ಬಟ್ ದೊಡ್ಡ ನರ ಕಟ್ ಆಗಿಬಿಟ್ರೆ ನಮಗೆ ಶಕ್ತಿ ಓಕೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸೊ ವೀಕ್ಷಕರೇ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ ನೆನ್ಪಿಡಿ ಇನ್ಮೇಲೆ ಸುಹಾಸಿನಿ ಮೂವತ್ತಕ್ಕಲ್ಲ ಒಂದು ಮೂವತ್ತಕ್ಕೆ ಅಂದ್ರೆ ಆದಷ್ಟು ಬೇಗ ನಿಮ್ಮನ್ನ ತಲುಪುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸುಹಾಸಿನಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ